ಮಂಡ್ಯದ ನಾಗಮಂಗಲದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರ ವೈಫಲ್ಯದಿಂದನೇ ಇಲ್ಲಿ ಗಲಭೆ ಆಯಿತು ಅಂತ ಹೇಳಿದ್ದಾರೆ. ಆ ರೀತಿ ಮೈಸೂರಿನಲ್ಲಿ ಆಗದಂತೆ ಸೂಚನೆಯನ್ನ ನೀಡಿದ್ದೇನೆ, ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಸೂಚನೆ ಕೊಟ್ಟಿದ್ದೀನಿ, ಮೈಸೂರು ದಸರಾದಲ್ಲಿ ಮುನ್ನೆಚ್ಚರಿಕೆ ವಹಿಸೋಕೆ ತಿಳಿಸಿದ್ದೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಗಲಭೆ ಆಗೋಕೆ ಪೊಲೀಸರ ವೈಫಲ್ಯವೇ ಕಾರಣ ಅಂತ ಹೇಳಿದ್ದಾರೆ. ಆ ರೀತಿ ಮೈಸೂರಿನಲ್ಲಿ ಆಗದಂತೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ, ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಅಂತ ಹೇಳಿದ್ದೀನಿ, ಮೈಸೂರು ದಸರಾದಲ್ಲಿ ಮುನ್ನೆಚ್ಚರಿಕೆಯೇ ವಹಿಸಿ ಅಂತ ತಿಳಿಸಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಗಳದಲ್ಲಿ ಇತ್ತೀಚೆಗೆ ಗಣೇಶನ್ ಬಿಡುವಾಗ ಗಲಾಟೆ ಆಯಿತು, ಪೊಲೀಸ್ನವ್ರು ಫೇಲೂರಿಂದ ಆದ್ದು. ಅಲ್ಲಿ ಸಾಕಷ್ಟು ಪೊಲೀಸ್ನವ್ರು ಇದ್ರೆ, ಇನ್ಸ್ಪೆಕ್ಟರ್ ಮೆರವಣಿಗೆಯಲ್ಲಿ ಹೋಗಿದ್ರೆ, ಡಿವೈಎಸ್ಪಿ ಮೆರವಣಿಗೆಯಲ್ಲಿ ಹೋಗಿದ್ರೆ ಆ ಇನ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಆಯ್ತಿಲ್ಲ. ಸೊ ಆ ಥರ ಆಗಬಾರ್ದು ಮೈಸೂರು ನಗರದಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಹೆಚ್ಚು ಬೀಟ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಪೊಲೀಸ್ನವ್ರು ಮಾಡಬೇಕು. ಡ್ರಗ್ಸು ಮತ್ತು ಗಾಂಜಾ ಕ್ಲಬ್ಗಳು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಯುವ ಸಮೂಹ ಇದಕ್ಕೆ ಹೆಚ್ಚು ಬಲಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.